ಮಂಡ್ಯದಲ್ಲಿ ಕಾರ್ಯಕರ್ತರ ಸಭೆಯನ್ನ ಕರೆದಿದ್ದಾರೆ ಸುಮಲತಾ. ಎಸ್, ಮಂಡ್ಯ ಲೋಕಸಭಾ ಟಿಕೆಟ್ ಮಿಸ್ ಆಗ್ತಾ ಇದ್ದಂತೆ ಈಗ ಕಾರ್ಯಕರ್ತರೊಟ್ಟಿಗೆ ಸಾಲು ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಇನ್ನು ಮುಂದಿನ ರಾಜಕೀಯ ನಡೆಯ ಬಗ್ಗೆ ತಿಳಿಸಲಿದ್ದಾರೆ ಮಂಡ್ಯ ಗೌಟಿ. ಮುಂದೆ ಏನು ಬಂಡಾಯ ಎದ್ದೇಳ್ತಾರಾ ಎಂತ ಅನ್ನೋದ್ರ ಕುರಿತಾಗಿ ಇನ್ನಷ್ಟು ಕಾದು ನೋಡಬೇಕಾಗಿದೆ. ಈಗ ಸದ್ಯಕ್ಕೆ ಕಾರ್ಯಕರ್ತರ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಮುಂದಿನ ನಿರ್ಧಾರದ ಕುರಿತಾಗಿ ಚರ್ಚೆಗಳಾಗಲಿದೆ. ಒಂದು ರೀತಿ ಬಿಜೆಪಿ ಜೆಡಿಎಸ್ಗೆ ಬಿಸಿ ತುಪ್ಪವಾಗಿದೆ ಸಂಸದೀಯ ನಿರ್ಧಾರ ಅಂತಾನೆ ಹೇಳಬಹುದು. ತೀವ್ರ ಕುತೂಹಲ ಮೂಡಿಸಿದೆ ಸುಮಲತಾ ಅಂಬರೀಷ್ ಅವರ ನಡೆ. ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ? ಕೊನೆಯವರೆಗೂ ಕೂಡ ಮಂಡ್ಯ ಲೋಕಸಭೆ ಟಿಕೆಟ್ ನನಗೇ ಸಿಗುತ್ತೆ, ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಬಿಗಿಪಟ್ಟು ಹಿಡಿದು ಕೂತಿದ್ರು. ಆದರೆ ಈಗ ಮೈತ್ರಿಯ ಸಲುವಾಗಿ ಜೆಡಿಎಸ್ಗೆ ಕೊಡಬೇಕಾಗಿರುವಂತಹ ಪರಿಸ್ಥಿತಿ ಬಂದೇ ಬಂತು. ಹೈಕಮಾಂಡ್ ನಾಯಕರಿಗೂ ಕೂಡ ಒಂದಷ್ಟು ದಿನಗಳ ಕಾಲ ಇದು ತಲೆನೋವಾಗಿ ಪರಿಣಮಿಸಿತ್ತು. ಈಗ ಫೈನಲಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟು ಕೊಡಲಾಗಿದೆ. ಇತ್ತ ಮಂಡ್ಯ ಲೋಕಸಭೆ ಟಿಕೆಟ್ ಕೈ ತಪ್ತಾ ಇದ್ದಂತೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸಂಸದೀಯ ಮುಂದಿನ ನಿರ್ಧಾರಗಳು ಏನು, ಅವರ ನಡೆ ಏನು ಅನ್ನೋದರ ಕುರಿತಾಗಿ ತೀವ್ರ ಕುತೂಹಲ ಕೂಡ ಮೂಡಿಸಿದೆ. ಬಂಡಾಯ ಎದ್ದೇಳ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಾರ್ಯಕರ್ತರು ಬೆಂಬಲಿಗರೆಲ್ಲರೂ ಕೂಡ ಒಂದು ಕಡೆ ಒತ್ತಾಯಗಳನ್ನು ಕೂಡ ಮಾಡ್ತಾ ಇದ್ದಾರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಅಂತ. ಸೊ ಹೀಗಾಗಿ ಈ ಕುರಿತಾಗಿ ಇವತ್ತು ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಫೈನಲ್ ಆಗುವ ಸಾಧ್ಯತೆ ಇದೆ. ಕಾದು ನೋಡಬೇಕಾಗಿದೆ ಸಂಸದೆ ಸುಮಲತಾರ ಮುಂದಿನ ರಾಜಕೀಯ ನಿರ್ಧಾರಗಳು ಏನಾಗಿರಲಿದೆ ಅನ್ನೋದರ ಕುರಿತಾಗಿ. ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡುವ ಮಾತೇ ಇಲ್ಲ, ನಾನು ಖಂಡಿತವಾಗಿಯೂ ಕೂಡ MP ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೇನೆ ಅಂತ ಹೇಳಿ ಬಿಗಿಪಟ್ಟು ಹಿಡಿದು ಕೂತಿದ್ದಂತಹ ಸಂಸದೆಗೆ ಈಗ ಒಂದು ರೀತಿ ಏನು ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಈಗ ಅಸಮಾಧಾನಗೊಂಡಿರೋರು ಇದ್ದಕ್ಕಿದ್ದ ಹಾಗೆ ಬೆಂಬಲಿಗರ ಜೊತೆ ಕಾರ್ಯಕರ್ತರ ಜೊತೆ ಸಾಲು ಸಾಲು ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದು ಕಡೆ ಬೆಂಬಲಿಗರು ಕೂಡ ಒತ್ತಾಯಗಳನ್ನು ಮಾಡ್ತಾ ಇದ್ದಾರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ನಾವು ಗೆಲ್ಲಿಸ್ತೀವಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಬೆಂಬಲಿಗರ ಮಾತಿನಂತೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ, ಈ ಕಡೆ BJP ಹಾಗೆ JDSಗೆ ಟಕ್ಕರನ್ನು ಕೊಡ್ತಾರಾ, ಅಥವಾ ಏನು ಎತ್ತ ಅನ್ನೋದರ ಕುರಿತಾಗಿ ಕಾದು ನೋಡಬೇಕಾಗಿದೆ. ಒಟ್ಟಾರೆ BJP JDSಗೆ ಈಗ ಸಂಸದೀಯ ನಿರ್ಧಾರ ಬಿಸಿ ತುಪ್ಪವಾಗಿದೆ ಅಂತಲೇ ಹೇಳಬಹುದು. ಎಸ್, ಈ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಈಗ ಕಾರ್ಯಕರ್ತರ ಸಭೆ ಕರೆದಿದ್ದಾರೆ ಸುಮಲತಾ ಅಂಬರೀಷ್, ಸಭೆ ನಡೀತಾ ಇದೆಯಾ, ಯಾವೆಲ್ಲ ವಿಚಾರಗಳಿಗೆ ಚರ್ಚೆ ನಡೀತಾ ಇದೆ, ಅವರ ನಿರ್ಧಾರ ಏನಾಗಿರಲಿದೆ ಮುಂದಿನ ನಿರ್ಧಾರಗಳು ಅಂತ? ಎಸ್ ಮಧುಮಲ, ಏನೀಗ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆತಂಕ ಇಟ್ಕೊಂಡಿದ್ದ ಸಂಸದ ಸುಮಲತಾ ಅವರಿಗೆ ಇದೀಗ ಟಿಕೆಟ್ ಕೈ ತಪ್ಪಿರುವಂತದ್ದು ಈ ಹಿನ್ನೆಲೆಯಲ್ಲಿ ಅವರ ಮುಂದಿನ ನಡೆಯ ಸಾಕಷ್ಟು ಕುತೂಹಲ ಮತ್ತೆ ಚರ್ಚೆಗಳು ಕೂಡ ಗ್ರಾಸ ಆಗಿರುವಂತದ್ದು. ಯಾಕೆಂದ್ರೆ ಏನು ಸಂಸದ ಅವರು ಪ್ರಸ್ತುತ ಮಂಡ್ಯ ಸಂಸದ ಆಗಿದೆ, ಆದ್ರೆ ಮುಂದಿನ ಅವಧಿಗೆ ಅವರು ಕೂಡ ಮಂಡ್ಯ ಕ್ಷೇತ್ರದ ಟಿಕೆಟ್ ಅನ್ನ BJP ಅವರು ಇಟ್ಟಿರ್ಲಿಕ್ಕೆ ಕೇಳಿದ್ರು. ಅದ್ರ ಜೊತೆಗೆ ಕೂಡ ಬಾಹ್ಯ ಬೆಂಬಲವನ್ನು ಕೂಡ ಕಳೆದ ಚುನಾವಣೆಯಲ್ಲೂ ಕೂಡ ಕೊಟ್ಟಿದ್ರು. ಅದೀಗ ಒಂದು ಕಡೆ ಈಗ ಮೈತ್ರಿಯ ಇದರಿಂದಾಗಿ ಮೈತ್ರಿ ಪಕ್ಷಕ್ಕೆ ಟಿಕೆಟ್ ಸಿಕ್ಕಿರೋದ್ರಿಂದ ಸುಮಲತಾ ಅವರೀಗ ನಿರಾಸೆಯನ್ನ ಹೊಂದಿರುವಂತದ್ದು. ಹಾಗಾಗಿ ಕೂಡ ಅವರ ಬೆಂಬಲಿಗರು ಈಗ ಸುಮಲತಾ ಅವರನ್ನ ಪಕ್ಷೇತರವಾಗಿ ಸ್ಪರ್ಧೆಗೊಳಿಸಲಿಕ್ಕೆ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಸಂಸದೆಯವರು ಸದ್ಯಕ್ಕೆ ಏನು ಟಿಕೆಟ್ JDS ಪಡೆದ ಬಳಿಕ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಈಗ ಪ್ರಸ್ತುತ ಏನೀಗ ಮೈತ್ರಿ ಆಗಿರತಕ್ಕಂಥ ಮೈತ್ರಿಯನ್ನ ಬೆಂಬಲಿಸ್ತಾರ ಅಥವಾ ಪಕ್ಷೇತರವಾಗಿ ನಿಂತ್ಕೋತಾರ ಅನ್ನೋ ಈಗ ಸಾಕಷ್ಟು ಕುತೂಹಲ ರಾಜಕೀಯ ವಲಯದಲ್ಲಿ ಕೇಳ್ಬರ್ತಿದೆ. ಆದ್ರೂ ಕೂಡ ಅಕಸ್ಮಾತ್ ಏನಾದ್ರು ಅವರು ಪಕ್ಷೇತರವಾಗಿ ನಿಂತರೆ ಅವರ ಒಂದು ನಡೆಯಿಂದಾಗಿ ಮಂಡ್ಯ ಜಿಲ್ಲೆ ರಾಜಕೀಯ ಚಿತ್ರಣ ಮತ್ತೆ ಬದಲಾಗುವಂತ ಸಾಧ್ಯತೆ ಇರುವಂತದ್ದು. ಹಾಗೇನೆ ಸುಮಲತಾ ಅವರು ಇವತ್ತಿನ ಏನು ಬೆಂಬಲಿಗರು ಕರೆದಿರುವಂತ ಸಭೆಯಲ್ಲಿ ಏನು ಅವರ ಬೆಂಬಲಿಗರಾಗಿರುವಂತವರೆಲ್ಲರೂ ಕೂಡ ಸುಮಲತಾ ಅವರು ಸ್ವಚ್ಛತರವಾಗಿ ಸ್ಪರ್ಧೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಏನು BJPಗೆ ಬೆಂಬಲ ಕೊಟ್ಟಿದ್ರು ಕೂಡ ನಮ್ಮ ಸಚಿವರಿಗೆ ಟಿಕೆಟ್ ಅನ್ನ ತಪ್ಪಿರುವಂತಹ BJPಯ ವರಿಷ್ಠರ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ಹೊಂದಿದ್ದಾರೆ. ಹಾಗಾಗಿನೇ ಕೂಡ ಸಂಸದೆಯವರನ್ನ ಮತ್ತೆ ಪ್ರತ್ಯೇಕವಾಗಿ ಅಂದ್ರೆ ಪಕ್ಷೇತರವಾಗಿ ನಿಲ್ಲಿಸುವಂತಹ ಆಲೋಚನೆಯಲ್ಲಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದು ಮತ್ತೆ ಈಗ ಅವರನ್ನ ಕಣಕ್ಕಿಳಿಸುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಸುಮಲತಿ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಕೂಡ ಕಾದು ನೋಡಬೇಕಾಗಿರುವಂತದ್ದು ಮಧುಮಲ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60.
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.